ಸೊ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಏಪ್ರಿಲ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ ನೋಡಿ ಇವತ್ತು ಸ್ವಲ್ಪ ಕೆಲಸ ಇರೋದರಿಂದ ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಗಿದೆ ಓಕೆ ಸೊ ಇವತ್ತಿನ ಕ್ವಶನ್ ನಂಬರ್ ಒನ್ ನೋಡೋಣ ಬನ್ನಿ ಈ ಒಂದು ಕ್ವಶನ್ ದಿ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ನ ಒಂದು ಪ್ರಮುಖ ಮಾಹಿತಿಯಾಗಿದೆ ಹಾಗಾದರೆ ಕ್ವಶನ್ ನೋಡಿ ಬಾರ್ಡರ್ ರೋಡ್ ಆರ್ಗನೈಜೇಷನ್ ಬಿ ಆರ್ ಒ ಇದು ಹದಿನಾರು ಸಾವಿರದ ಐನೂರ ಎಂಬತ್ತು ಅಡಿ ಎತ್ತರದಲ್ಲಿ ಸಿಂಕುಲಾ ಫಾಸ್ನಲ್ಲಿ ಓಕೆ ಸಿಂಕುಲಾ ಫಾಸ್ಟ್ನಲ್ಲಿ ವಿಶ್ವದ ಅತಿ ಎತ್ತರದ ಸುರಂಗವನ್ನು ನಿರ್ಮಿಸುತ್ತಿದೆ ಹಾಗಾದರೆ ಈ ಸಿಂಕುಲಾ ಫಾಸ್ ಏನಿದೆ ಲಡಾಖ್ ಮತ್ತು ದೇಶದ ಯಾವ ರಾಜ್ಯದೊಂದಿಗೆ ಸಂಪರ್ಕಿಸುತ್ತದೆ ಎಂಬುದು ಇವತ್ತಿನ ಕ್ವಶನ್ ಆಗಿದೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ ಒನ್ ಹಿಮಾಚಲ ಪ್ರದೇಶ ಓಕೆ ನೋಡಿ ಹಿಮಾಚಲ ಪ್ರದೇಶ ಮತ್ತು ಲಡಾಖ್ನ ನಡುವೆ ಸಂ ಒಂದು ಸಂಪರ್ಕಿಸ್ತಕ್ಕಂಥ ಸಿಂಕುಲಾ ಪಾಸ್ನಲ್ಲಿ ಬ್ರೋ ಏನಿದೆ ಅಂದರೆ ಬಾರ್ಡರ್ ರೋಡ್ ಆರ್ಗನೈಜೇಷನ್ ಏನಿದೆ ವಿಶ್ವದ ಅತಿ ಹೆತ್ತರದ ಸುರಂಗವನ್ನು ನಿರ್ಮಿಸಲು ಯೋಜನೆಯನ್ನು ರೂಪಿಸಿದೆ ಸೊ ಈ ಒಂದು ಯೋಜನೆ ಏನಿದೆ ಸರಿಸುಮಾರು ಹದಿನಾರು ಸಾವಿರದ ಐನೂರ ಎಂಬತ್ತು ಅಡಿ ಇರಲಿದೆ ಅಂತಕ್ಕಂಥ ಒಂದು ಪ್ರಮುಖ ಮಾಹಿತಿಯಾಗಿದೆ ಹಾಗಾದರೆ ಇಲ್ಲಿ ನಾವು ಹಿಮಾಚಲ ಪ್ರದೇಶದ ಬಗ್ಗೆ ನೋಡೋಣ ಬನ್ನಿ ಸೊ ಫ್ರೆಂಡ್ಸ್ ನೋಡಿ ಭಾರತದ ಮ್ಯಾಪನ್ನು ತೆಗೆದುಕೊಂಡು ಇಲ್ಲಿ ನಾನು ನಿಮಗೆ ಹಿಮಾಚಲ ಪ್ರದೇಶದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ ಇಲ್ಲಿ ಜಮ್ಮು ಮತ್ತು ಕಾಶ್ಮೀರ ಮತ್ತು ಉತ್ತರಾಖಂಡ ಪಂಜಾಬ್ನ ನಡುವಿನಲ್ಲಿ ಕಂಡು ಬರ್ತಕ್ಕಂಥದ್ದೇ ಹಿಮಾಚಲ ಪ್ರದೇಶವಾಗಿದೆ ಈ ಹಿಮಾಚಲ ಪ್ರದೇಶ ಏನಿದೆ ಚೀನಾ ದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಸೊ ಇದರ ಒಂದು ದಕ್ಷಿಣದಲ್ಲಿ ಉತ್ತರಖಂಡ ಇದೆ ಮತ್ತು ಹರಿಯಾಣ ಇದೆ ಇನ್ನು ಪೂರ್ವದ ಅಲ್ಲ ಮುಂದೆ ಪಶ್ಚಿಮ ಅಂತ ಬಂದರೆ ಪಂಜಾಬ್ ಇದೆ ಇನ್ನು ದಕ್ಷಿಣ ಉತ್ತರ ಅಂತ ಬಂದರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇದು ಒಳಗೊಂಡಿದೆ ಹಾಗಾದರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋದಾದರೆ ಹಿಮಾಚಲ ಪ್ರದೇಶ ಸ್ಥಾಪನೆಯಾಗಿದ್ದು ಜನವರಿ ಇಪ್ಪತ್ತೈದು ಓಕೆ ಜನವರಿ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಸ್ಥಾಪನೆಯಾಗಿದೆ ಇದರ ಒಂದು ರಾಜಧಾನಿಗಳು ನೋಡಿ ಬೇಸಿಗೆಯಲ್ಲಿ ಇದರ ರಾಜಧಾನಿ ಸೀಮ್ಲಾ ಆಗಿರುತ್ತದೆ ಓಕೆ ಬೇಸಿಗೆಯಲ್ಲಿ ಸೀಮ್ಲಾ ಇದರ ರಾಜಧಾನಿ ಇನ್ನು ಮಳೆಗಾಲದಲ್ಲಿ ಓಕೆ ಮಳೆಗಾಲದಲ್ಲಿ ಧರ್ಮಶಾಲಾ ಎಂಬತಕ್ಕಂಥ ಎರಡು ರಾಜಧಾನಿಗಳನ್ನು ಒಳಗೊಂಡಿರ್ತಕ್ಕಂಥ ರಾಜ್ಯ ಇದಾಗಿದೆ ಓಕೆ ಸೊ ಇದರ ಪ್ರಸ್ತುತ ಮುಖ್ಯಮಂತ್ರಿಗಳು ಯಾರಂದರೆ ಸ್ನೇಹಿತರೆ ಜೈರಾಮ್ ಸಿಂಗ್ ಠಾಕೂರ್ ಅಂತ ಹೇಳ್ತೀವಿ ಜೈರಾಮ್ ಸಿಂಗ್ ಠಾಕೂರ್ ಏನಿದ್ದಾರೆ ಇವು ಪ್ರಸ್ತುತ ಮುಖ್ಯಮಂತ್ರಿ ಆಗಿದ್ದಾರೆ ಆ ಪ್ರಸ್ತುತ ಇಲ್ಲಿನ ಗವರ್ನರ್ ಜನರಲ್ ರಾಜ್ಯಪಾಲರು ಅಂದರೆ ಆಚಾರ್ಯ ದೇವವ್ರತ ಅಂತ ಹೇಳ್ತೀವಿ ಆಚಾರ್ಯ ದೇವವ್ರತ ದೇವವ್ರತ ಪ್ರಸ್ತುತ ಇಲ್ಲಿನ ರಾಜ್ಯಪಾಲರಾಗಿದ್ದಾರೆ ಹಾಗಾದರೆ ಇದು ವಿಸ್ತೀರ್ಣದಲ್ಲಿ ಭಾರತದ ಹದಿನೇಳನೇ ಅತಿ ದೊಡ್ಡ ದೇಶವಾಗಿದೆ ಜನಸಂಖ್ಯೆಯಲ್ಲಿ ಭಾರತದ ಇಪ್ಪತ್ತನೇ ಅತಿ ದೊಡ್ಡ ದೇಶ ಇದಾಗಿದೆ ಸೊ ಇದರ ಒಂದು ಅಧಿಕೃತ ಭಾಷೆಗಳು ಸ್ನೇಹಿತರೆ ಹಿಂದಿ ಮತ್ತು ಸಂಸ್ಕೃತ ಇದ ಅಧಿಕೃತ ಭಾಷೆಗಳಾಗಿವೆ ಇನ್ನು ಇಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಮುಖ ಪ್ಲೇಸ್ ಯಾವುದಂದರೆ ಸ್ಪಿತಿ ವ್ಯಾಲಿ ಕಂಡು ಬರುತ್ತದೆ ಓಕೆ ಸ್ಪಿತಿ ವ್ಯಾಲಿ ಕಂಡು ಬರ್ತಕ್ಕಂಥ ಇಲ್ಲಿ ಪ್ರಮುಖ ಒಂದು ವ್ಯಾಲಿಯಾಗಿದೆ ಸೊ ಈ ಒಂದು ಇದರಲ್ಲಿ ರೋಟಂಗ್ ಪಾಸ್ ಕಂಡು ಬರ್ತದೆ ರೋಟಂಗ್ ಪಾಸ್ ಕಂಡು ಬರ್ತದೆ ಸೊ ಇದು ಕೂಡ ಈ ಒಂದು ಪಾಸ್ ವೆರಿ ಇಂಪಾರ್ಟೆಂಟ್ ಸೊ ಇಲ್ಲಿ ಭಾರತದಲ್ಲೇ ಮೊಟ್ಟು ವೆರಿ ಮುಖ್ಯವಾಗಿ ಇಡಿಂಬಿ ದೇವಾಲಯ ಕಂಡು ಬರ್ತದೆ ಸೊ ಭಾರತದಲ್ಲಿ ಎರಡು ಪ್ರದೇಶಗಳು ಕಂಡು ಬರ್ತವೆ ರಾಕ್ಷಸಿ ಏನಿದ್ರೆ ಭೀಮಾ ಏನು ಸಮರ ಮಾಡ್ತಾರಲ್ಲ ಸೊ ಆ ಒಂದು ರಾಕ್ಷಸಿ ಇಡಿಂಬನ ಭೀಮನ ಹೆಂಡತಿ ಅವಳು ಓಕೆ ರಾಕ್ಷಸಿ ಅವರು ಸೊ ಅವರು ಅವರ ಒಂದು ದೇವಾಲಯ ನಮ್ಮ ರಾಜ್ಯದ ಚಿತ್ರದುರ್ಗದಲ್ಲಿ ಇಡಿಂಬಿ ದೇವಾಲಯ ಇದೆ ಸೊ ಅದನ್ನು ಬಿಟ್ಟರೆ ಹಿಮಾಚಲ ಪ್ರದೇಶದಲ್ಲಿ ಈ ಇಡಿಂಬ ದೇವಾಲಯ ಇದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಸೊ ಇಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಪ್ಲೇಸ್ ಅದಂದರೆ ಮನಾಲಿ ಕಂಡು ಬರುತ್ತದೆ ಓಕೆ ಮನಾಲಿ ಇಲ್ಲಿನ ಪ್ರಮುಖ ರಾಷ್ಟ್ರೀಯ ಉದ್ಯಾನಗಳು ಪಿನ್ ವ್ಯಾಲಿ ಇಂಡರ್ಕಿಲಾ ಕೀರ್ ಗಂಗಾ ಎಂಬತಕ್ಕಂಥ ಪ್ರಮುಖ ನ್ಯಾಷನಲ್ ಪಾರ್ಕ್ ಇದೆ ಮತ್ತು ಇಲ್ಲಿನ ಈ ಒಂದು ರಾಜ್ಯದ ಅತಿ ದೊಡ್ಡ ನ್ಯಾಷನಲ್ ಪಾರ್ಕ್ ಹಿಮಾಲಯನ್ ಗ್ರೇಟ್ ಹಿಮಾಲಯನ್ ನ್ಯಾಷನಲ್ ಪಾರ್ಕ್ ಆಗಿದೆ ಸೊ ನೋಡಿ ಈ ಒಂದು ಮಾಹಿತಿ ದಿ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ನ ಒಂದು ಆಗಿದೆ ನೋಡಿ ಬ್ರೋ ಬಾರ್ಡರ್ ರೋಡ್ ಆರ್ಗನೈಜೇಷನ್ ಏನಿದೆ ಟು ಕನ್ಸ್ಟ್ರಕ್ಟ್ ವರ್ಲ್ಡ್ ಹೈಯೆಸ್ಟ್ ಟನಲ್ ಆಫ್ ಶಿಂಕು ಲಾ ಪಾಸ್ ಟು ಕನೆಕ್ಟ್ ಹಿಮಾಚಲ ಪ್ರದೇಶ್ ಟು ಲಡಾಖ್ ಎಂಬತಕ್ಕಂಥ ಒಂದು ಪ್ರಮುಖ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ ಸೊ ನೋಡಿ ಅದರ ಒಂದು ಪಾಸ್ ಈಗಿದೆ ಏನ ಇದರ ಬಗ್ಗೆ ನೋಡಿ ನೋಡೋಣ ಸೊ ನೋಡಿ ಬಾರ್ಡರ್ ರೋಡ್ ಆರ್ಗನೈಜೇಷನ್ನ ಡೈರೆಕ್ಟರ್ ಜನರಲ್ ಆಗಿರತಕ್ಕಂಥ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಚೌಧರಿ ಅವರು ಹಿಮಾಚಲ ಪ್ರದೇಶ ಮತ್ತು ಲಡಾಖ್ ಅನ್ನು ಸಂಪರ್ಕಿಸುವ ಹದಿನಾರು ಸಾವಿರದ ಐನೂರ ಎಂಬತ್ತು ಅಡಿ ಎತ್ತರದ ಸಿಂಕುಲಾ ಪಾಸ್ನಲ್ಲಿ ವಿಶ್ವದ ಅತಿ ಎತ್ತರದ ಸುರಂಗವನ್ನು ಬಾರ್ಡರ್ ರೋಡ್ ಆರ್ಗನೈಜೇಷನ್ ನಿರ್ಮಿಸಲಿದೆ ಎಂದು ತಿಳಿಸಿದ್ದಾರೆ ಸೊ ಇನ್ನು ಇಲ್ಲಿ ಕಂಡು ಒಂದು ಪ್ರಮುಖ ಕಣಿವೆ ಅದಂದರೆ ಜಾಸ್ಕರ್ ಕಣಿವೆ ಕಂಡುಬರುತ್ತದೆ ಅಲ್ಲಿ ಸೊ ಈ ಕಣಿವೆಯುದ್ದಕ್ಕೂ ಈ ಒಂದು ಪಾಸನ್ನು ನಿರ್ಮಿಸಲಾಗ್ತಾ ಇದೆ ನೋಡಿ ಇದೊಂದು ಪ್ರೊಜೆನ್ ರಿವರ್ ಟ್ರೆಕ್ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ಚಾದರ್ ಟ್ರೆಕ್ ಅಥವಾ ಚಳಿಗಾಲದ ತಿಂಗಳುಗಳಲ್ಲಿ ಜಾಸ್ಕರ್ನಲ್ಲಿ ಮಾತ್ರ ಪ್ರವೇಶಿಸಬಹುದು ಓಕೆ ಸಿಂಕುಲಾ ಪಾಸ್ ಸುರಂಗವನ್ನು ಸಿಂಕುಲಾ ಸುರಂಗ ಅಥವಾ ಸಿಂಗುಲಾ ಸುರಂಗ ಎಂದು ಕರೆಯುತ್ತಾರೆ ಇದು ಉತ್ತರ ಭಾರತದಲ್ಲಿ ಹಿಮಾಚಲ ಪ್ರದೇಶದ ಲಾಹೋಲ್ ಕಣಿವೆ ಮತ್ತು ಲಡಾಖ್ನ ಜಾಸ್ಕರ್ ಕಣಿವೆಯನ್ನು ಸಂಪರ್ಕಿಸುವ ಯೋಜಿತ ಮೋಟಾರ್ ಸುರಂಗ ಇದಾಗಿದೆ ಇಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಮುಖ ಇದಂದರೆ ನೋಡಿ ಫುಗ್ಥಾಲ್ ಮಠ ಅಂತ ಹೇಳ್ತೀವಿ ಫುಗ್ಥಾಲ್ ಮಠ ಸೊ ಇದನ್ನು ನಿರ್ಮಿಸ್ತಕ್ಕಂಥವ್ರು ಜಗ್ಝೆಮ್ ಸೆರಾಫ್ ಜಾಂಗ್ ಪೋ ಎಂಬತಕ್ಕಂಥವ್ರು ಇನ್ನ ನೆಕ್ಸ್ಟ್ ಕ್ವೆಶನ್ ನೋಡಿ ನೋಡಿ ಇತ್ತೀಚೆಗೆ ಯಾವ ದೇಶವು ಭಾರತದಿಂದ ಕೃಷಿ ಆಮದುಗಳನ್ನು ಸ್ಥಗಿತಗೊಳಿಸಿದೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಇಂಡೋನೇಷ್ಯಾ ಈ ಒಂದು ಮಾಹಿತಿಯನ್ನು ದಿ ಹಿಂದೂ ಪೇಪರಲ್ಲಿ ನೀಡಿದ್ರು ಸೊ ನೋಡಿ ಇಂಡೋನೇಷ್ಯಾ ಲಿವ್ಸ್ ಸಸ್ಪೆನ್ಷನ್ ಫಾರ್ ಅಗ್ರಿಕಲ್ಚರಲ್ ಇಂಪ್ಯಾಕ್ಟ್ ಫ್ರಮ್ ಇಂಡಿಯಾ ಓಕೆ ಭಾರತದ ಆಮದುಗಳನ್ನು ರಫ್ತು ಮಾಡ್ಕೊ ರಫ್ತು ಮಾಡಿಕೊಳ್ಳೋದನ್ನು ಇಂಡೋನೇಷ್ಯಾ ದೇಶ ನಿಲ್ಲಿಸಿದೆ ಯಾಕಂದರೆ ಪ್ರಮಾಣೀಕರಣಗೊಳಿಸುವಂತಹ ಸಂದರ್ಭದಲ್ಲಿ ದೆಹಲಿಯ ಕೆಲವು ಅಧಿಕಾರಿಗಳು ವಿಫಲವಾಗಿದ್ದಂಥ ಕಾರಣದಿಂದಾಗಿ ಈ ಒಂದು ಕ್ರಮವನ್ನು ಇಂಡೋನೇಷ್ಯಾ ಸರ್ಕಾರ ಕೈಗೊಂಡಿದೆ ಹಾಗಾದರೆ ಏನು ಮಾಹಿತಿ ಅಂತ ನೋಡೋಣ ಬನ್ನಿ ನೋಡಿ ಆಹಾರ ಸುರಕ್ಷತೆಯನ್ನು ಮೌಲ್ಯಮಾಪನ ಮಾಡುವ ಮತ್ತು ವಿಶ್ಲೇಷಣೀಯ ಪ್ರಮಾಣಪತ್ರ ಯಾವುದು ಸಿ ಒ ಎ ಏನಿದೆ ಇದನ್ನು ನೀಡುವ ಲ್ಯಾಬೊರೇಟರಿಗಳನ್ನು ನೋಂದಾಯಿಸಲು ನವದೆಹಲಿಯ ಅಧಿಕಾರಿ ವಿಫಲವಾದ ಕಾರಣದಿಂದಾಗಿ ಇಂಡೋನೇಷ್ಯಾ ಭಾರತದಿಂದ ಕೃಷಿ ಉತ್ಪನ್ನಗಳ ಆಮದನ್ನು ನಿಲ್ಲಿಸಿದೆ ಇದು ಏಕದಳ ರಫ್ತುದಾರರಲ್ಲಿ ಆತಂಕವನ್ನು ಉಂಟು ಮಾಡಿದೆ ಓಕೆ ನೋಡಿ ತನ್ನ ಕೃಷಿ ಕ್ವಾರಂಟೈನ್ ಕೇಂದ್ರದ ಮುಖ್ಯಸ್ಥರಿಗೆ ನೀಡಿದ ಆದೇಶದಲ್ಲಿ ಇಂಡೋನೇಷ್ಯಾದ ಕೃಷಿ ಸಚಿವಾಲಯವು ಭಾರತದಿಂದ ತಾಜಾ ಆಹಾರ ಸುರಕ್ಷತೆಯನ್ನು ಪರೀಕ್ಷಿಸಲು ಮತ್ತು ಓ ಸಿ ಒ ಅನ್ನು ನೀಡುವ ಮಾನ್ಯತೆ ಪಡೆದ ಪ್ರಯೋಗಾಲಯಗಳಿಗೆ ತನ್ನ ಅಧಿಕಾರವನ್ನು ರದ್ದುಗೊಳಿಸಲಾಗಿದೆ ಎಂದು ಹೇಳಿದೆ ಓಕೆ ನೋಡಿ ಇನ್ನು ರಫ್ತು ಪ್ರಮಾಣದಲ್ಲಿ ಭಾರತ ವಿಂಡೋನೇಷ್ಯಾ ಭಾರತಕ್ಕೆ ಸಕ್ಕರೆಯನ್ನು ಹೆಚ್ಚಿಗೆ ಪ್ರಮಾಣದಲ್ಲಿ ರಫ್ತು ಮಾಡುತ್ತದೆ ಸೊ ನಿನ್ನೆ ತಾನೇ ಬಿಡುಗಡೆಯಾಗಿರತಕ್ಕಂಥ ಒಂದು ರಿಪೋರ್ಟ್ ಏನಿದೆ ಭಾರತ ಸರಿಸುಮಾರು ಮೂವತ್ತಾರು ಸಾವಿರ ಟನ್ನಷ್ಟು ಸಕ್ಕರೆಯನ್ನು ರಫ್ತು ಮಾಡಿದೆ ಅಂತಕ್ಕಂಥದ್ದು ಆಲ್ರೆಡಿ ಯಾರು ಪ್ರಜಾವಾಣಿ ಪೇಪರ್ನ ಒಂದು ಮಾಹಿತಿ ನೋಡಿರ್ತಾರೋ ಅವರಿಗೆ ನನ್ನ ಈ ಒಂದು ಸುದ್ದಿ ಗೊತ್ತಿರುತ್ತೆ ಇನ್ನು ವಿಶ್ವದಲ್ಲೇ ಸಕ್ಕರೆ ಉತ್ಪಾದನೆಯಲ್ಲಿ ಭಾರತ ಎರಡನೇ ಅತಿ ದೊಡ್ಡ ದೇಶವಾಗಿದೆ ಒಂದೇದು ಬ್ರೆಜಿಲ್ ಸೊ ಭಾರತ ವಿಶ್ವದಲ್ಲೇ ಸಕ್ಕರೆ ಉತ್ಪಾದನೆ ಮಾಡ್ತಕ್ಕಂಥ ಪ್ರಮಾಣ ನೂರರಲ್ಲಿ ಇಪ್ಪತ್ತೆರಡು ಪರ್ಸೆಂಟರಷ್ಟು ಭಾರತವೇ ಸಕ್ಕರೆಯನ್ನು ಉತ್ಪಾದನೆ ಮಾಡುತ್ತೆ ಒಂದನೇ ಸ್ಥಾನದಲ್ಲಿ ಬ್ರೆಜಿಲ್ ಇದೆ ಸೊ ಭಾರತ ಅಂತ ಬಂದರೆ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಕಬ್ಬನ್ನು ಬೆಳೀತಾರೆ ಸೊ ಉತ್ತರ ಪ್ರದೇಶ ಅತಿ ಹೆಚ್ಚು ಸಕ್ಕರೆಯನ್ನು ಉತ್ಪಾದನೆ ಮಾಡ್ತಕ್ಕಂಥ ಜಿಲ್ಲೆ ಕೂಡ ಆಗಿದೆ ಓಕೆ ಸೊ ನೋಡಿ ಅವನ್ನು ಉತ್ತರ ಪ್ರದೇಶ ಮಹಾರಾಷ್ಟ್ರ ಆಗಿರ್ಬೋದು ಇವೆಲ್ಲ ಕಬ್ಬನ ಹೆಚ್ಚಿನ ಒಂದು ಬೆಳೆ ಬೆಳೀತಕ್ಕಂಥ ಪ್ರದೇಶಗಳಾಗಿವೆ ಭಾರತ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ತೊಂದನೇ ಸಾಲಿನಲ್ಲೇ ಮೂವತ್ತಾರು ಸಾವಿರ ಟನ್ ಸಕ್ಕರೆಯನ್ನು ರಫ್ತು ಮಾಡಿ ವಿಶ್ವದಲ್ಲೇ ಎರಡನೇ ಅತಿ ಹೆಚ್ಚು ಸಕ್ಕರೆಯನ್ನು ರಫ್ತು ಮಾಡಿದಂಥ ದೇಶವಾಗಿದೆ ಹೊರಹೊಮ್ಮಿದೆ ಅಂತಕ್ಕಂಥದ್ದು ಓಕೆ ನೋಡಿ ಇಲ್ಲಿ ಭಾರತದಿಂದ ಇಂಡೋನೇಷ್ಯನ್ ಮಾಡುತ್ತೆ ಸಕ್ಕರೆ ಗೋಧಿ ಹಕ್ಕಿ ಮೆಕ್ಕೆಜೋಳ ಮೆಣಸಿನಕಾಯಿ ಕಡಲೆಕಾಯಿ ಈರುಳ್ಳಿಯನ್ನು ಆಮದು ಮಾಡಿಕೊಳ್ಳುವುದರಿಂದ ರಫ್ತುದಾರರು ಪ್ರಸ್ತುತ ಪರಿಸ್ಥಿತಿಯ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಅಂದರೆ ಕಳೆದ ಋತುವಿನಲ್ಲಿ ಇಂಡೋನೇಷ್ಯಾವು ಭಾರತದ ಸಕ್ಕರೆ ರಫ್ತಿನ ಪ್ರಮಾಣ ಮೂವತ್ತು ಪರ್ಸೆಂಟಷ್ಟು ಕೊಡುಗೆ ನೀಡಿತ್ತು ಅಂದರೆ ಇಪ್ಪತ್ತೆರಡು ಪರ್ಸೆಂಟನ್ನು ರಫ್ತು ಮಾಡಿದೆ ಇದರಲ್ಲಿ ಭಾ ಇಂಡೋನೇಷ್ಯಾ ಮೂವತ್ತು ಪರ್ಸೆಂಟಷ್ಟು ಖರೀದಿಸಿ ಭಾರತಕ್ಕೆ ಇನ್ಕಮನ್ನು ನೀಡಿತ್ತು ಸೊ ಇದು ಸೆಪ್ಟೆಂಬರ್ ಎರಡು ಸಾವಿರ ಜನವರಿ ಮೂ ಸೆಪ್ಟೆಂಬರ್ ಮೂವತ್ತೆರಡು ಸಾವಿರದ ಇಪ್ಪತ್ತೊಂದರಂದು ಈ ಒಂದು ಯೋಜನೆ ಕೊನೆಗೊಂಡಿತ್ತು ಎಂಬತಕ್ಕಂಥ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ ಇನ್ನ ನೆಕ್ಸ್ಟ್ ಕ್ವಶನ್ ನೋಡಿ ನೋಡಿ ಸುದ್ದಿಯಲ್ಲಿ ಕಂಡುಬರುವ ಪೂರ್ವ ಪೂರ್ವ ತಿಮೋರನ್ನು ವಿಶ್ವಸಂಸ್ಥೆ ಯಾವ ವರ್ಷ ಗುರುತಿಸಿತ್ತು ಹಾಗಾದರೆ ಈ ಟಿಮೋರ್ ಅಂದರೆ ಏನಂದ್ರೆ ನೋಡಿ ಸ್ನೇಹಿತರೆ ಇದು ಒಂದು ದೇಶ ಓಕೆ ವಿಶ್ವಸಂಸ್ಥೆ ಇದನ್ನ ಎರಡು ಸಾವಿರದ ಎರಡರಲ್ಲಿ ಗುರುತಿಸಿ ಒಂದು ದೇಶವನ್ನಾಗಿ ಗುರುತಿಸಿದೆ ಹಾಗಾದರೆ ಈ ಟಿಮೋರ್ ದೇಶ ಎಲ್ಲಿ ಕಂಡು ಬರ್ತದೆ ಅಂತಕ್ಕಂಥದನ್ನ ಮ್ಯಾಪಲ್ಲಿ ತೋರಿಸ್ಬಿಡ್ತೀನಿ ಯಾಕಂದರೆ ಇದು ಒಂದು ಚಿಕ್ಕ ದೇಶವಾಗಿರೋದ್ರಿಂದ ಇದು ಪ್ರಸ್ತುತ ಯಾರ ಒಡೆತನದಲ್ಲಿದೆ ಸೊ ಈ ವಿಶ್ವಸಂಸ್ಥೆ ದನ ಟಿಮೋರ್ ಎಂಬತಕ್ಕಂಥ ಹೆಸರನ್ನ ನೀಡಿರತಕ್ಕಂಥದ್ದು ಹಾಗಾದ್ರೆ ನೋಡೋಣ ಬನ್ನಿ ಸೊ ಫ್ರೆಂಡ್ಸ್ ನೋಡಿ ಇದು ಆ ಒಂದು ಆಸ್ಟ್ರೇಲಿಯಾ ಕಾಂಟಿನೆಂಟ್ ಮೇಲ್ಗಡೆ ಕಂಡು ಒಂದು ಪ್ರದೇಶವಾಗಿದೆ ಸೊ ನೋಡಿ ಇಲ್ಲಿ ಆ ಕೆಳಗಡೆ ನಿಮಗೆ ಕಂಡು ಆಸ್ಟ್ರೇಲಿಯಾ ಅದರ ಮೇಲೆ ಕಂಡು ಬರ್ತಕ್ಕಂಥ ನೋಡಿ ಇಲ್ಲಿ ಕಂಡು ಬರ್ತದೆ ಇದೇ ಟಿಮೋರ್ ಅಂತ ಅಂತ ಹೇಳ್ತೀವಿ ಸೊ ಈ ಟಿಮೋರ್ನ ರಾಜಧಾನಿ ದಿಲ್ಲಿ ಎಂಬತಕ್ಕಂಥದ್ದು ಓಕೆ ದಿಲ್ಲಿ ಟಿಮೋರ್ನ ರಾಜಧಾನಿಯಾಗಿದೆ ನೋಡಿ ಸುಮಾರು ಸರಿ ನಿಮಗೆ ಎಕ್ಸಾಮಲ್ಲಿ ಏನು ಕೇಳಿದ್ರಂದ್ರೆ ಈ ಟಿಮೋರ್ ದೇಶ ಮತ್ತು ಆಸ್ಟ್ರೇಲಿಯಾವನ್ನು ಬೇರ್ಪಡಿಸ್ತಕ್ಕಂಥ ಜಲ ಮೂಲ ಅಥವಾ ಜಲ ಒಂದು ಸಮುದ್ರ ಯಾವುದು ಅಂದರೆ ಟಿಮೋರ್ ಸಮುದ್ರ ಒಂದು ಈ ಇದನ್ನು ಬೇರ್ಪಡಿಸುತ್ತದೆ ಇನ್ನು ಅದರ ಜೊತೆಗೆ ನೋಡಿ ಅರಫರ ಸಿ ಅರಫರ ಸಿ ಎಂಬತಕ್ಕಂಥದ್ದು ಇವೆರಡು ಅಂದ್ರೆ ಅರಫರ ಸಿ ಮತ್ತು ತಿಮೋರ್ ಸಮುದ್ರ ಏನಿದೆ ತಿಮೋರ್ ಮತ್ತು ಆಸ್ಟ್ರೇಲಿಯಾ ದೇಶಗಳನ್ನು ಬೇರ್ಪಡಿಸ್ತಕ್ಕಂಥ ಪ್ರಮುಖ ದೇಶಗಳಾಗಿವೆ ಪ್ರಸ್ತುತ ಇದು ಮೊದಲು ಇಂಡೋನೇಷ್ಯಾದ ಒಡೆತನದಲ್ಲಿತ್ತು ಸೊ ಇಂಡೋನೇಷ್ಯಾದಲ್ಲಿ ನೋಡಿ ಸುಮಾತ್ರ ಮತ್ತು ಜಾವ ಕಂಡು ಬರ್ತವೆ ಇದು ಚೋಳರ ರಾಜರು ಅಂದರೆ ತಮಿಳುನಾಡಿನಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥ ಚೋಳರ ರಾಜ್ಯ ಆಗಿರ್ತಕ್ಕಂಥ ಒಂದನೇ ರಾಜರಾಜ ಚೋಳ ಏನಿದ್ರೆ ಮೊಟ್ಟ ಮೊದಲ ಬಾರಿಗೆ ವಿದೇಶಿ ಒಂದು ದೇ ರಾಜ್ಯಗಳನ್ನ ಗೆದ್ದಂತಹ ಪ್ರಥಮ ರಾಜ ಸುಮತ್ರ ಮತ್ತು ಜಾವಗಳನ್ನು ಇಂಡೋನೇಷ್ಯಾದಲ್ಲಿ ಪ್ರಸ್ತುತ ಇವೆ ಸೊ ಇಂಡೋನೇಷ್ಯಾದ ಸುಮಾತ್ರ ಮತ್ತು ಜಾವ ದ್ವೀಪಗಳನ್ನ ಗೆದ್ದಂಥ ಮೊಟ್ಟ ಮೊದಲ ರಾಜರು ಒಂದನೇ ರಾಜರಾಜ ಚೋಳರಾಗಿದ್ದಾರೆ ಓಕೆ ಇನ್ನು ಓದು ಸರಿ ಎಫ್ ಡಿ ಎಲ್ಲಿ ಕೋಳಿ ಕೇಳಿರ್ತಕ್ಕಂಥ ಕ್ವಶನ್ ಏನಂದ್ರೆ ಇಲ್ಲಿದೆ ನೋಡಿ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ ದೇಶಗಳನ್ನು ಬೇರ್ಪಡಿಸ್ತಕ್ಕಂಥ ಜಲಮೂಲ ಯಾವುದಂದರೆ ಟಾಸ್ಮಾನ್ ಸಿ ಸುಮಾ ಅಂದರೆ ನೋಡಿರ್ತಾನೆ ಟಾಸ್ಮಾನ್ ಸಮುದ್ರ ಏನಿದೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ ದೇಶಗಳನ್ನು ಬೇರ್ಪಡಿಸ್ತಕ್ಕಂಥ ಪ್ರಮು ಪ್ರಮುಖ ಸಮುದ್ರ ಮಾರ್ಗ ಇದಾಗಿದೆ ಸೊ ಫ್ರೆಂಡ್ಸ್ ನೋಡಿ ವಿವರಣೆಯನ್ನು ಇತ್ತೀಚೆಗಷ್ಟೇ ತನ್ನ ಅಧ್ಯಕ್ಷೀಯ ಚುನಾವಣೆಯನ್ನು ನಡೆಸಿರುವ ಟಿಮೋರ್ ಲೆಸ್ಟ್ಲೆ ಅಂದರೆ ಇದಕ್ಕೆ ಟಿಮೋರ್ ಲೆಸ್ಟ್ಲಿ ಎಂದು ಕರೆಯಲ್ಪಡುವ ಪೂರ್ವ ಟಿಮೋರನ್ನು ಎರಡು ಸಾವಿರದ ಎರಡರಲ್ಲಿ ವಿಶ್ವಸಂಸ್ಥೆಯು ಅಧಿಕೃತವಾಗಿ ಗುರುತಿಸಿದೆ ಯಾಕೆದು ಪ್ರಚಲಿತದಲ್ಲಿದೆ ಅಂದರೆ ಸೊ ಇದೇ ಮೊಟ್ಟ ಮೊದಲವರೆಗೆ ಅಲ್ಲಿ ಅಧ್ಯಕ್ಷೀಯ ಚುನಾವಣೆ ನಡೆದಿದೆ ಸ್ನೇಹಿತರೆ ಸೊ ಆ ಒಂದು ದೃಷ್ಟಿಯಿಂದಾಗಿ ಓಕೆ ನೋಡಿ ಪೂರ್ವ ಟಿಮೋರ್ ದ್ವೀಪದ ಪೂರ್ವಾರ್ಧದಲ್ಲಿದೆ ಸೊ ಆದರೆ ದ್ವೀಪದ ಪಶ್ಚಿಮ ಭಾಗ ಇಂಡೋನೇಷ್ಯಾದ ಭಾಗವಾಗಿದೆ ಇದು ಹದಿನೆಂಟನೇ ಶತಮಾನದಲ್ಲಿ ಪೋರ್ಚುಗಲ್ ವಸಾಹತು ಆಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪೋರ್ಚುಗೀಸರು ಇಲ್ಲಿಂದ ಹೊರಟಾಗ ಇದು ಎರಡು ಸಾವಿರದ ಎರಡರವರೆಗೂ ಇಂಡೋನೇಷ್ಯಾದ ಭಾಗವಾಗಿತ್ತು ನಂತರ ಎರಡು ಸಾವಿರದ ಎರಡರಲ್ಲಿ ಇದನ್ನು ಸಪ್ರೇಟಾಗಿ ಎರಡು ಒಂದು ದೇಶವನ್ನಾಗಿ ವಿಶ್ವಸಂಸ್ಥೆ ಗುರುತಿಸುತ್ತಾ ಓಕೆ ಸೊ ಏನ ನೆಕ್ಸ್ಟ್ ಕ್ವಶನ್ ನೋಡಿ ಈ ಒಂದು ಕ್ವಶನ್ ದಿ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ನ ಮಾಹಿತಿ ಆಗಿದೆ ನೋಡಿ ಇತ್ತೀಚೆಗೆ ಯಾವ ದೇಶವು ಸಂವಹನ ಉಪಗ್ರಹ ಓಕೆ ಸಂವಹನ ಉಪಗ್ರಹ ಅಂದರೆ ಕಮ್ಯುನಿಕೇಷನ್ ಸ್ಯಾಟಲೈಟ್ ಆದಂತಹ ಜಾಂಗ್ ಸಿಂಗ್ ಸಿಕ್ಸ್ ಡಿ ಓಕೆ ಜಾಂಗ್ ಸಿಂಗ್ ಸಿಕ್ಸ್ ಟಿಯನ್ನು ಉಡಾವಣೆ ಮಾಡಿದೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಚೀನಾ ಚೀನಾ ದೇಶ ಏನಿದೆ ಇತ್ತೀಚೆಗೆ ತನ್ನ ಸ ಕಮ್ಯುನಿಕೇಷನ್ ಸ್ಯಾಟಲೈಟ್ ಆಗಿರತಕ್ಕಂಥ ಜಾಂಗ್ ಜಿಂಗ್ ಓಕೆ ಜಾಂಗ್ ಸಿಂಗ್ ಸಿಕ್ಸ್ ಡಿ ಅಂತ ಹೇಳ್ತೀವಿ ಜಾಂಗ್ ಸಿಂಗ್ ಸಿಕ್ಸ್ ಉಪಗ್ರಹವನ್ನು ಉಡಾವಣೆ ಮಾಡಿದೆ ಹಾಗಾದರೆ ಮಾಹಿತಿ ಪ್ರಕಾರ ಏನು ನೋಡೋದಾದರೆ ನೋಡಿ ಇದು ಲಾಂಗ್ ಮಾರ್ಚ್ ತ್ರೀ ಬಿ ಸ್ಯಾಟಲೈಟ್ನ ವಾಹನ ರಾಕೆಟ್ನ ಮೂಲಕ ಇದನ್ನು ಉಡಾವಣೆ ಮಾಡಲಾಯಿತು ಎಂದು ಹೇಳಿದೆ ಸೊ ಚೀನಾ ಅಕಾಡೆಮಿ ಆಫ್ ಸ್ಪೇಸ್ ಟೆಕ್ನಾಲಜಿ ಅಭಿವೃದ್ಧಿಪಡಿಸಿದ ಈ ಉಪಗ್ರಹವು ಉತ್ತಮ ಗುಣಮಟ್ಟದ ಧ್ವನಿ ಡಟಾ ರೇಡಿಯೋ ಮತ್ತು ದೂರದರ್ಶನದ ಪ್ರಸಾರಣ ಸೇವೆಗಳನ್ನು ಒದಗಿಸಲು ಸಮರ್ಥವಾಗಿದೆ ಎಂದು ಸರ್ಕಾರಿ ಸ್ವಾಮ್ಯದ ಪ್ರಸಾರಣ ಒಂದು ಪ್ರಸಾರಕ್ಕಾಗಿರತಕ್ಕಂಥ ಚೀನಾ ಗ್ಲೋಬಲ್ ಟೆಲಿವಿಷನ್ ನೆಟ್ವರ್ಕ್ ವರದಿಯನ್ನು ಮಾಡಿದೆ ಸೊ ಅಂದರೆ ಇದೊಂದು ಪತ್ರಿಕೆ ಸಿ ಜಿ ಟಿ ಎನ್ ಎಂಬತಕ್ಕಂಥದ್ದು ಸೊ ಇದು ಏನು ಮಾಡುತ್ತೆ ಗುಣಮಟ್ಟದ ಧ್ವನಿಯನ್ನು ಮತ್ತು ಡಾಟಾವನ್ನು ಮತ್ತು ರೇಡಿಯೋ ಮತ್ತು ದೂರದರ್ಶನದ ಪ್ರಸರಣ ಸೇವೆಗಳನ್ನು ಉತ್ತಮವಾಗಿ ನಿರ್ವಹಿಸ್ತಕ್ಕಂಥ ಪ್ರಮುಖ ಯೋಜನೆಯೇ ಈ ಒಂದು ಜಾಂಗ್ ಸಿಂಗ್ ಒನ್ ಡಿ ಆಗಿದೆ ಸೊ ಸಿಕ್ಸ್ ಡಿ ಓಕೆ ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡಿ ನೋಡಿ ಕೆಲವೊಮ್ಮೆ ಸುದ್ದಿಯಲ್ಲಿ ಕಂಡುಬರುವ ಹಾಲ್ ಅಕ್ಸಾ ಮಸೀದಿಯು ಯಾವ ನಗರದಲ್ಲಿದೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಜೇರುಸಲಮ್ ಹಾಗಾದರೆ ಜೆರುಸೆಲೆಮ್ ಎಲ್ಲಿ ಕಂಡು ಇಸ್ರೇಲ್ ಇಸ್ರೇಲ್ನಲ್ಲಿ ಕಂಡು ಈ ಜೇರುಸಲೆಮ್ ಇದು ಯೇಸು ಕ್ರಿಸ್ತನ ಜನ್ಮಸ್ಥಾನವಾಗಿತ್ತು ಓಕೆ ಈ ಜೇರುಸಲಮ್ ಯಾಕೆ ಇಲ್ಲಿ ಕಂಡು ಒಂದು ಮಸೀದಿಯೇ ಹಾಲ್ ಅಕ್ಸಾ ಮಸೀದಿ ನೋಡಿ ಇಲ್ಲಿ ಇತ್ತ ಅಂದರೆ ಸುಮಾರು ದಾಳಿಗಳು ನಡೀತಾ ಇದೆ ಇಸ್ರೇಲ್ ಅಂತ ಬಂದರೆ ಇಸ್ರೇಲ್ ಒಳಗಡೆ ಪ್ಯಾಲೆಸ್ತೈನ್ ಕಂಡು ಬರ್ತದೆ ಇಲ್ಲಿ ಈ ಪ್ಯಾಲೆಸ್ತೈನ್ ಮತ್ತು ಇಸ್ರೇಲ್ ನಡೆ ನಡುವೆ ಇರತಕ್ಕಂಥ ಒಂದು ಪ್ಲೇಸೇ ಇಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ಲೇಸೇ ಜೆರುಸೆಲೆಮ್ ಸೊ ಈ ಜೆರುಸೆಲೆಮ್ನಲ್ಲಿ ಆಲ್ ಹಕ್ಸಾ ಮಸೀದಿ ಬಂದಿದೆ ಸೊ ಇಲ್ಲಿ ಉಗ್ರರ ದಿನದ ಪ್ರತಿದಿನದ ದಾಳಿಯಿಂದಾಗಿ ಹಲವರು ಪ್ರಾಣಹಾನಿಯನ್ನು ಕಳೆದುಕೊಳ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ನಲ್ಲಿ ದಾಳಿಯಿಂದಾಗಿ ಪ್ರತಿದಿನ ಎರಡರಿಂದ ಮೂರು ಜನ ಸಾವನ್ನಪ್ಪತ್ತ ಇದ್ದಾರೆ ಹಾಗಾದ್ರೆ ಈ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ಎಲ್ಲಿದೆ ಅಂತ ನೋಡೋಣ ಬನ್ನಿ ಸೊ ಫ್ರೆಂಡ್ಸ್ ನೋಡಿ ಮ್ಯಾಪ್ನ ಇಲ್ಲಿ ಇಸ್ರೇಲ್ ಕಂಡು ಬರ್ತಾ ಇದೆ ಸೊ ಇದು ಇಸ್ರೇಲ್ನ ಒಂದು ದೇಶವಾಗಿದೆ ಇಲ್ಲಿ ಕಂಡು ಬರ್ತಕ್ಕಂಥ ಈ ಪ್ಲೇಸ್ ಏನಿದೆ ಇದೆ ಪ್ಯಾಲೆಸ್ತೈನ್ ಸೊ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ದೇಶಗಳ ನಡುವೆ ಆ ಸುಮಾರು ಸರಿ ಯುದ್ಧಗಳು ನಡೀತಾ ಇರ್ತವೆ ಇನ್ನು ವೆರಿ ಮುಖ್ಯವಾಗಿ ಇಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥ ಏನಂದರೆ ನೋಡಿ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಕೂಡ ಇಸ್ರೇಲ್ನ ಸ್ವಲ್ಪ ಭಾಗವಾಗಿದೆ ಸೊ ಇಸ್ರೇಲ್ನಲ್ಲಿ ಕಂಡು ಬರ್ತಕ್ಕಂಥ ಒಂದು ಫೇಮಸ್ ವರ್ಲ್ಡಲ್ಲೇ ತುಂಬ ಸರಿ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥದ್ದು ವೆಸ್ಟ್ ಬ್ಯಾಂಕ್ ವೆಸ್ಟ್ ಬ್ಯಾಂಕ್ ಎಲ್ಲಿ ಕಂಡು ಬರ್ತದೆ ಅಂದರೆ ಸೊ ಇದು ಪ್ರಸ್ತುತ ಪ್ಯಾಲೆಸ್ತೈನಲ್ಲಿ ಕಂಡು ಬರ್ತದೆ ಈ ವೆಸ್ಟ್ ಬ್ಯಾಂಕನ್ನು ಪ್ರಸ್ತುತ ಈಗ ಇಸ್ರೇಲ್ ಆಕ್ಯುಪೈಡ್ ಮಾಡಿಕೊಂಡಿದೆ ಓಕೆ ಸೊ ಇಸ್ರೇಲ್ನ ಕಡೆ ನೋಡಿ ಈಜಿಪ್ಟ್ ಕಂಡು ಬರ್ತಾ ಇಲ್ಲಿ ಜೋರ್ಡನ್ ಇದೆ ಇನ್ನ ಇಲ್ಲಿ ಮೇಲೆ ಬಂದಂತೆ ಇದು ನೋಡಿ ಮೆಡಿಟೇರಿಯನ್ ಸಮುದ್ರದ ಪಕ್ಕದಲ್ಲಿಯೇ ಈ ಇಸ್ರೇಲ್ ಕಂಡು ಬರತಕ್ಕಂಥದ್ದು ಸೊ ಈ ಒಂದು ಎರಡೂ ದೇಶಗಳ ನಡುವೆ ಸುಮಾರು ಸರಿ ಯುದ್ಧಗಳು ಸಂಭವಿಸ್ತಾ ಇರುತ್ತೆ ಸೊ ಅಲ್ಲಿ ವರ್ಲ್ಡ್ ಮ್ಯಾಪಲ್ಲಿ ನೀವು ಒಂದ್ಸರಿ ಇಸ್ರೇಲನ್ನು ನೋಡ್ಕೊಬಿಡಿ ಇಲ್ಲಿ ರೆಡ್ ಮಾರ್ಕ್ ಅಲ್ಲಿ ಕಾಣಿಸ್ತಾ ಇರತಕ್ಕಂತ ಒಂದು ಪ್ಲೇಸೇ ಒಂದು ಅದು ಇಸ್ರೇಲ್ ಮತ್ತು ಜೆರುಸಲಮ್ ಆಗಿದೆ ಸೊ ಇದು ಸೌದಿ ಅರೇಬಿಯಾದ ಮೇಲ್ಗಡೆ ಕಂಡು ಬರ್ತದೆ ಇಲ್ಲಿ ಕಂಡು ಬರ್ತಕ್ಕಂಥದ್ದೇ ಈಜಿಪ್ಟ್ ದೇಶವಾಗಿದೆ ಇಲ್ಲಿ ಕಂಡು ಬರ್ತಕ್ಕಂಥ ಮೆಡಿಟೇರಿಯನ್ ಸಮುದ್ರ ಇದು ಪರ್ಷಿಯ ಪರ್ಷಿಯನ್ ಕೊಲ್ಲು ಮತ್ತು ಕೆಂಪು ಸಮುದ್ರ ಇವೆರಡು ಪ್ಲೇಸ್ಗಳಾಗಿವೆ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ ಸೊ ನೋಡಿ ಇದು ದಿ ಹಿಂದೂ ಪೇಪರ್ನ ಒಂದು ಮಾಹಿತಿ ಆಗಿದೆ ಫ್ರೆಂಡ್ಸ್ ನೋಡಿ ಕೆಳಗಿನ ಯಾವ ಉನ್ನತ ಸಂಸ್ಥೆಯು ಬಿಮಲ್ ಕೋಟಾರಿ ಅವರನ್ನು ಅದರ ಹೊಸ ಅಧ್ಯಕ್ಷರನ್ನಾಗಿ ನೇಮಿಸಿದೆ ಯಾರು ಬಿಮಲ್ ಕೋಟಾರಿ ಅವರನ್ನು ಸೊ ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಡಿ ಸ್ನೇಹಿತರೆ ಭಾರತದ ದ್ವಿದಳ ಧಾನ್ಯಗಳ ಸಂಘ ಅಂದರೆ ಇಂಡಿಯಾ ಫಲ್ಸಸ್ ಅಂಡ್ ಗ್ರೈನ್ ಅಸೋಸಿಯೇಷನ್ ಅಂತ ಹೇಳ್ತೀವಿ ಹಾಗಾದರೆ ಮಾಹಿತಿ ಪ್ರಕ ನೋಡಿ ಇಂಡಿಯಾ ಫಲ್ಸಸ್ ಅಂಡ್ ಗ್ರೈನ್ಸ್ ಅಸೋಸಿಯೇಷನ್ ಅಪಾಯಿಂಟೆಡ್ ಬಿಮಲ್ ಕೊತ್ವಾರಿ ಆ್ಯಸ್ ಚೇರ್ಮನ್ ಸೊ ಬಿಮಲ್ ಕಟೋರೆ ಹಾಗಾದರೆ ಮಾಹಿತಿ ಪ್ರಕಾರ ನೋಡಿ ಭಾರತದ ಬೇಳೆಕಾಳುಗಳ ವ್ಯಾಪಾರ ಮತ್ತು ಉದ್ಯಮದ ಅತ್ಯುನ್ನತ ಸಂಸ್ಥೆಯಾದ ಇಂಡಿಯಾ ಫಲ್ಸಸ್ ಆ್ಯಂಡ್ ಗ್ರೀನ್ ಅಸೋಸಿಯೇಷನ್ ತಕ್ಷಣವೇ ಜಾರಿಗೆ ಬರುವಂತೆ ಬಿಮಲ್ ಕೊಟಾರಿ ಅವರನ್ನು ಹೊಸ ಅಧ್ಯಕ್ಷರನ್ನಾಗಿ ನೇಮಿಸಿದ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ ನೋಡಿ ಕಾರ್ಪ್ಸ್ ಆಫ್ ಇಂಜಿನಿಯರ್ಸ್ನಿಂದ ಭಾರತದ ಸೇನಾ ಸಿಬ್ಬಂದಿಯ ಮುಖ್ಯಸ್ಥ ಆದ ಮೊದಲ ಅಧಿಕಾರಿ ಯಾರು ಅಂದರೆ ಮೊದಲ ಸೇನಾ ಸಿಬ್ಬಂದಿಯ ಮುಖ್ಯಸ್ಥ ಅಂದರೆ ಚೀಫ್ ಆಫ್ ಓಕೆ ಚೀಫ್ ಆಫ್ ಆರ್ಮಿ ಸ್ಟಾಫ್ ಅಂತ ಹೇಳ್ತೀವಿ ಚೀಫ್ ಆಫ್ ಆರ್ಮಿ ಸ್ಟಾಫ್ ಓಕೆ ಚೀಫ್ ಆಫ್ ಆರ್ಮಿ ಸ್ಟಾಫ್ ಆಗಿ ಮೊದಲು ಈಗ ನೇಮಕಗೊಂಡಿರ್ತಕ್ಕಂಥವ್ರು ಆಪ್ಷನ್ ನಂಬರ್ ತ್ರೀ ಎಲ್ ಜಿ ಮನೋಜ್ ಪಾಂಡೆ ನೋಡಿ ಆಲ್ರೆಡಿ ಈ ಕ್ವಶನನ್ನು ನಿಮ್ಮ ಮುಂದೆ ನಾನು ಚರ್ಚೆ ಮಾಡಿದ್ದೇನೆ ಸುಮಾರು ಜನ ನಾನು ಪ್ರತಿದಿನ ಎರಡು ಇದು ಒಂದು ನಲವತ್ತೈದು ಇತ್ತು ತಪ್ಪಿದರೆ ಎರಡು ನಲವತ್ತೈದಕ್ಕೆ ಪ್ರಜಾವಾಣಿ ಮತ್ತು ಪ್ರಜಾವಾಣಿ ಆರ್ಟಿಕಲ್ ಮತ್ತು ಕನ್ನಡದ ಎಲ್ಲ ಪೇಪರ್ನ ಮಾಹಿತಿಯನ್ನು ಮತ್ತೊಂದು ವಿಡಿಯೋವನ್ನು ತರ್ತಾ ಇರ್ತೀನಿ ಸುಮಾರು ಜನ ಆ ವಿಡಿಯೋನ ತಪ್ಪಿಸ್ಕೊಳ್ತಾ ಇದ್ದಾರೆ ಅಲ್ಲಿ ವೆರೆ ಮುಖ್ಯವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಸೊ ಆಲ್ರೆಡಿ ಇದನ್ನು ಚರ್ಚೆ ಮಾಡಿದ್ದೀನಿ ಆದರೂ ಪುನಃ ಮತ್ತೆ ಇದನ್ನ ನಿಮ್ಮ ಮುಂದೆ ತಂದಿದ್ದೀನಿ ಯಾಕಂದರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ ಇದಾಗಿತ್ತು ಓಕೆ ಇವರು ಪ್ರಸ್ತುತ ಚೀಫ್ ಆಫ್ ಆರ್ಮಿ ಸ್ಟಾಫ್ ಆಗಿ ನೇಮಕಗೊಂಡಿದ್ದಾರೆ ಸೊ ಇದರ ಹಿಂದೆ ಇದ್ದಂಥವ್ರು ಯಾರು ಅಂತಕ್ಕಂಥದ್ದು ನೀವು ತಿಳ್ಕೊಂಬಿಡಿ ಓಕೆ ಸೊ ಮೊದಲು ಇದರ ಹಿಂದೆ ಇದ್ದಕ್ಕಂಥವ್ರು ಜನರಲ್ ಎಮ್ ಎಮ್ ನರವೇಣೆ ಅಂದರೆ ಮನೋಜ್ ಮುಕುಂದನ್ ನರವೇಣೆ ಏನಿದ್ದಾರೆ ಸೊ ಇವರು ಪ್ರಸ್ತುತ ಅಟ್ ಪ್ರೆಸೆಂಟ್ ಚೀಫ್ ಆಫ್ ಆರ್ಮಿ ಸ್ಟಾಫ್ ಸೇನಾ ಸಿಬ್ಬಂದಿಯ ಮುಖ್ಯಸ್ಥರಾಗಿದ್ದಾರೆ ಸೊ ಇವರು ನೋಡಿ ಏಪ್ರಿಲ್ ಮೂವತ್ತರಂದು ಇವರು ರಿಟೈರ್ ಆಗ್ತಾ ಇದ್ದಾರೆ ಸೊ ಅವ ಇವರ ತರುವಾಯ ಅಂದರೆ ಇವರ ಉತ್ತರಾಧಿಕಾರಿಯಾಗಿ ಬರ್ತಕ್ಕಂಥವ್ರೆ ಮನೋಜ್ ಪಾಂಡೆ ಅಂತಕ್ಕಂಥವ್ರು ಇದರ ಹಿಂದೆ ಇದ್ದಂಥವ್ರು ಯಾರು ಅಂತ ಕೇಳ್ಬೋದು ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೆನ್ಪಿಟ್ಕೊಳ್ಳಿ ಓಕೆ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ ಇದು ಕೂಡ ದಿ ಹಿಂದೂ ಪೇಪರ್ನ ಒಂದು ಮಾಹಿತಿ ಆಗಿದೆ ನೋಡಿ ಕ್ವಾಂಟಮ್ ಕಂಪ್ಯೂಟಿಂಗ್ನಲ್ಲಿ ವರ್ಚುವಲ್ ನೆಟ್ವರ್ಕ್ ಕೇಂದ್ರವನ್ನು ಸ್ಥಾಪಿಸಲು ಭಾರತ ಮತ್ತು ಯಾವ ದೇಶ ಸಹಿಯನ್ನು ಹಾಕಿವೆ ಓಕೆ ಕ ಕ್ವಾಂಟಮ್ ಕಂಪ್ಯೂಟಿಂಗ್ನಲ್ಲಿ ವರ್ಚುವಲ್ ನೆಟ್ವರ್ಕ್ ಕೇಂದ್ರವನ್ನು ಸ್ಥಾಪಿಸಲು ಭಾರತ ಮತ್ತು ಫಿನ್ಲ್ಯಾಂಡ್ ದೇಶವು ಒಂದು ಸಹಿಯನ್ನು ಹಾಕಿವೆ ನೋಡಿ ಇನ್ ಇಂಡಿಯಾ ಪಿನ್ಲ್ಯಾಂಡ್ ಟು ಎಸ್ಟಾಬ್ಲಿಷ್ ವರ್ಚುವಲ್ ನೆಟ್ವರ್ಕ್ ಸೆಂಟರ್ ಆನ್ ಕ್ವಾಂಟಮ್ ಕಂಪ್ಯೂಟಿಂಗ್ ಸೊ ನೋಡಿ ಇಲ್ಲಿ ಮಾಹಿತಿಯನ್ನು ನೀವು ನೋಡಬಹುದು ನೋಡಿ ಭಾರತ ಮತ್ತು ಪಿನ್ಲ್ಯಾಂಡ್ ಕ್ವಾಂಟಮ್ ಕಂಪ್ಯೂಟಿಂಗ್ನಲ್ಲಿ ಸೊ ನೋಡಿ ಇಂಡೋ ಪಿನ್ನಿಸ್ ಏನಿದೆ ವರ್ಚುವಲ್ ನೆಟ್ವರ್ಕ್ ಕೇಂದ್ರವನ್ನು ಸ್ಥಾಪಿಸುತ್ತದೆ ಮತ್ತು ಎರಡೂ ರಾಷ್ಟ್ರಗಳ ಅಗತ್ಯಗಳನ್ನು ಪರಿಹರಿಸಲು ನವೀನ ಸಂಶೋಧನೆ ಮತ್ತು ಅಭಿವೃದ್ಧಿ ಯೋಜನೆಗಳನ್ನು ಉತ್ತೇಜಿಸಲು ಪ್ರಯತ್ನಿಸುತ್ತದೆ ಓಕೆ ಸೊ ಏನ ನೆಕ್ಸ್ಟ್ ಕ್ವೆಶನ್ ನೋಡಿ ನೋಡಿ ಸುದ್ದಿಯಲ್ಲಿ ಕಾಣಿಸಿಕೊಂಡ ಮಗ್ಗರ್ ಯಾವ ಜಾತಿಯ ಹೆಸರಾಗಿದೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ನೋಡಿ ಆಪ್ಷನ್ ನಂಬರ್ ಟು ಮೊಸಳೆ ನೋಡಿ ಮೊಸಳೆಯ ವೈಜ್ಞಾನಿಕ ಹೆಸರು ಏನಂದರೆ ಕ್ರೊಕೊಡೈಲಾಸ್ ಫಲಸ್ಟ್ರೀಸ್ ಅಂತ ಹೇಳ್ತೀವಿ ಓಕೆ ನೋಡಿ ಮಗ್ಗರ್ ಅಥವಾ ಮಾರ್ಷ್ ಮೊಸಳೆಗಳು ಎಂದು ಕರೆಯಲಾಗ್ತಕ್ಕಂಥ ಇದು ಇದರ ಒಂದು ಸೈಂಟಿಫಿಕ್ ನೇಮನ್ನು ಬರ್ಕೊಂಬಿಡಿ ಕ್ರೊಕೊಡೈಲಾಸ್ ಫಲಸ್ಟ್ರೀಸ್ ಎಂಬತಕ್ಕಂಥದ್ದು ಇದು ಸಿಹಿನೀರಿನ ಮೊಸಳೆಯಾಗಿದೆ ಅವು ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ವಾ ಇರಾನ್ನಾದ್ಯಂತ ಕಂಡುಬರುತ್ತವೆ ಸೊ ಅಂದರೆ ವರ್ಲ್ಡಲ್ಲಿ ಈ ಒಂದು ಮಗ್ಗರ್ ತಳಿಯ ಆ ಒಂದು ಮೊಸಳೆಗಳು ಎಲ್ಲಿ ಕಂಡುಬರುತ್ತವೆ ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ಇರಾನ್ನಾದ್ಯಂತ ಕಂಡುಬರ್ತಕ್ಕಂಥ ಒಂದು ಮೊಸಳೆ ಜಾತಿಯಾಗಿದೆ ಭಾರತದಲ್ಲಿ ಇತ್ತೀಚೆಗೆ ಅದು ಮಧ್ಯಗಂಗಾ ಜಲನಯನ ಮತ್ತು ಚಂಬಲ್ ಜಲನಯನ ಪ್ರದೇಶಗಳಲ್ಲಿ ಹೆಚ್ಚು ಕಂಡುಬರುತ್ತಿದೆ ಇತ್ತೀಚೆಗೆ ಇದು ಏನಿದೆ ರಾಜಸ್ಥಾನದಲ್ಲಿ ವೆರೆ ಮುಖ್ಯವಾಗಿ ನೀವು ನೆನ್ಪಿಟ್ಕೊಳ್ಳಿ ರಾಜಸ್ಥಾನದ ಜವಾನಿ ಆಣೆಕಟ್ಟು ಜವಾನಿ ಅಂತಕ್ಕಂಥದ್ದು ಏನಂದರೆ ಇದೊಂದು ನದಿ ಸ್ನೇಹಿತರ ಜವಾನಿ ಅಂತಕ್ಕಂಥದ್ದು ನದಿ ಯಾವ ನದಿ ಅಂದರೆ ಲೂನಿ ನದಿಯನ್ನು ನೀವು ಗಮನಿಸಬಹುದು ಅಂದರೆ ಲೂನಿ ನದಿ ಏನಿದೆ ಆ ಭಾರತದ ಉಪ್ಪು ನೀರಿನ ನದಿಯಾಗಿದೆ ಈ ಲೂನಿ ನದಿಯ ಉಪ ನದಿಯೇ ಜವಾನಿ ನದಿಯಾಗಿದೆ ಸೊ ಇದು ರಾಜಸ್ಥಾನದಲ್ಲಿ ಹರಿಯುತ್ತದೆ ಸೊ ರಾಜಸ್ಥಾನದಲ್ಲಿ ಇದಕ್ಕೆ ಜವಾನಿ ಅಣೆಕಟ್ಟನ್ನು ಕಟ್ಟಲಾಗಿದೆ ಈ ಒಂದು ರಾಜಸ್ಥಾನದಲ್ಲಿ ಮಗ್ಗರ್ ಎಂಬತಕ್ಕಂಥ ಈ ಒಂದು ಆಮೆ ಒಂದು ಯಾವುದು ಮೊಸಳೆ ಜಾತಿಯ ತಳಿ ಇಲ್ಲಿ ಕಂಡು ಬಂದಿದೆ ವೆರೆ ಮುಖ್ಯವಾಗಿ ನೀವು ಗಮನಿಸಬಹುದು ಸೊ ಇಲ್ಲಿ ಆದ್ದರಿಂದ ತುಂಬ ಇಂಪಾರ್ಟೆಂಟ್ ಎಸ್ ವರ್ಲ್ಡ್ ಬಂದರೆ ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ಇರಾನ್ ಭಾರತ ಅಂದ ಬಂದರೆ ರಾಜಸ್ಥಾನ ಅಲ್ಲಿ ಯಾವುದು ಜವಾನಿ ಅಣೆಕಟ್ಟು ಜವಾನಿ ಏನಿದೆ ಸೊ ಲೂನಿ ನದಿಯ ಉಪನದಿಯಾಗಿದೆ ಇಲ್ಲಿ ಏನಿದೆ ಈ ಆಣೆಕಟ್ಟಿನಲ್ಲಿ ಮುನ್ನೂರ ಐವತ್ತಕ್ಕೂ ಹೆಚ್ಚು ಮೊಗ್ಗರ್ ಮೊಸಳೆಗಳು ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ ತೀರ್ಮ ಮತ್ತು ಆರಂಭಿಕ ಶಾಖದಿಂದ ಬದುಕಲು ಎಣಗಾಡುತ್ತವೆ ಅಂತಕ್ಕಂಥ ಮಾಹಿತಿಯನ್ನು ನೀಡಲಾಗಿದೆ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ ಫ್ರೆಂಡ್ಸ್ ಇದು ಬಿಸ್ನೆಸ್ ಸ್ಟ್ಯಾಂಡರ್ಡ್ ಪೇಪರ್ನ ಮಾಹಿತಿಯಾಗಿದೆ ನೋಡಿ ಅಬ್ದುಬ್ ಮನ್ಸೂರ್ ಹಾದಿ ಯಾವ ದೇಶದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ ಸೊ ಹೆಸರೇ ಒಂಥರ ಡಿಫ್ರೆಂಟ್ ಇದೆ ಹೇಳೋಕ್ಕೆ ಆಗಲ್ಲ ಸೊ ಇದಕ್ಕೆ ಸರಿಯಾದಂಥ ಉತ್ತರ ನೋಡಿ ಎಮ್ ಎನ್ನ ಯಮನ್ ದೇಶದಿಂದ ಇವರು ಅಧ್ಯಕ್ಷ ಸ್ಥಾನಕ್ಕೆ ಒಂದು ರಿಟೈರ್ಮೆಂಟ್ ಕೊಟ್ಟಿದ್ದಾರೆ ಯಮನ್ ದೇಶ ಎಲ್ಲಿ ಕಂಡು ಬರ್ತದೆ ಅಂತ ನೀವು ಗೊತ್ತಲ್ಲ ಸೌದಿ ಅರೇಬಿಯಾ ಅಂತ ನಾನು ಏನು ಹೇಳಿದೆ ಸೊ ಅದರ ಕೆಳಗಡೆ ಕಂಡು ಬರ್ತಕ್ಕಂಥ ಒಂದು ಪ್ಲೇಸ್ ಆಗಿದೆ ಅದು ಓಕೆ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ ನೋಡಿ ಭಾರತೀಯ ಸೇನೆಯ ತ್ರಿಶಕ್ತಿ ಕಾರ್ಪ್ಸ್ ಏನಿದೆ ಇದು ತನ್ನ ಡ್ಯಾಶ್ನಲ್ಲಿ ಅಂದರೆ ಡ್ಯಾಶ್ ರಾಜ್ಯದಲ್ಲಿ ತೀಸ್ತಾ ಫೀಲ್ಡ್ ಫೈರಿಂಗ್ ರೇಂಜ್ಗಳಲ್ಲಿ ಇಂಟಿಗ್ರೇಟೆಡ್ ಫೈರ್ ಪವರ್ ವ್ಯಾಯಾಮ ಆಗಿರತಕ್ಕಂಥ ಎಕ್ಸ್ ಕ್ರಿಫಾನ್ ಶಕ್ತಿಯನ್ನು ಆಯೋಜಿಸಿದೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ ಡಿ ಪಶ್ಚಿಮ ಬಂಗಾಳದಲ್ಲಿ ನೋಡಿ ಇದು ದಿ ದಿ ಎಕನಾಮಿಕ್ಸ್ ಟೈಮ್ಸ್ ಪೇಪರ್ನ ಒಂದು ಮಾಹಿತಿಯಾಗಿದೆ ನೋಡಿ ತ್ರಿಶಕ್ತಿ ಕಾಪ್ಸ್ ಕಂಡಕ್ಟ್ ಎಕ್ಸ್ ಕ್ರಿಫಾನ್ ಶಕ್ತಿ ಆಸ್ ಸಿಲುಗುರಿ ಓಕೆ ಸೊ ಪಶ್ಚಿಮ ಬಂಗಾಳದ ಸಿಲುಗುರಿಯಲ್ಲಿ ಇದು ಒಂದು ಟೆಸ್ತ ಫೀಲ್ಡ್ ಫೈರಿಂಗ್ ರೇಂಜಲ್ಲಿ ಇದನ್ನು ವ್ಯಾಯಾಮವನ್ನು ನಡೆಸಿದೆ ಅಂತಕ್ಕಂಥ ಮಾಹಿತಿಯನ್ನು ನೀಡಲಾಗಿದೆ ನೋಡಿ ವ್ಯಾಯಾಮವಾಗಿರತಕ್ಕಂಥ ಕ್ರಿಪಾನ್ ಶಕ್ತಿ ಇಂಟಿಗ್ರೇಟೆಡ್ ಫೈರ್ ಪವರ್ ವ್ಯಾಯಾಮವನ್ನು ಇತ್ತೀಚೆಗೆ ಭಾರತೀಯ ಸೇನೆ ತ್ರಿಶಕ್ತ ಕಾರ್ಪ್ಸ್ ಪಶ್ಚಿಮ ಬಂಗಾಳದ ಸಿಲಿಗುರಿ ಬಳಿಯ ತೀಸ್ತಾ ಫಿಲ್ಡ್ ಫೈರಿಂಗ್ ರೇಂಜ್ಗಳಲ್ಲಿ ನಡೆಸಿತು ವ್ಯಾಯಾಮದ ನೇತೃತ್ವವನ್ನು ಲೆಫ್ಟಿನೆಂಟ್ ಜನರಲ್ ತರುಣ್ ಕುಮಾರ್ ಮತ್ತು ಜನರಲ್ ಆಫೀಸರ್ ಕಮಾಂಡಿಂಗ್ ತ್ರಿಶಕ್ತಿ ಕಾರ್ಪ್ಸ್ ಅಧಿಕ ಒಂದು ಇದನ್ನು ಅಧ್ಯಕ್ಷತೆಯನ್ನು ವಹಿಸಿದ್ರು ಇನ್ನ ನೆಕ್ಸ್ಟ್ ಕ್ವೆಶನ್ ನೋಡಿ ಭಾರತದಲ್ಲಿ ಡಬ್ಲ್ಯೂ ಎಚ್ ಒ ಗ್ಲೋಬಲ್ ಸೆಂಟರ್ ಫಾರ್ ಟ್ರೆಡಿಷನಲ್ ಮೆಡಿಷನ್ ಎಲ್ಲಿದೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಜಾಮ್ನಗರ ಆಲ್ರೆಡಿ ಇದನ್ನು ನಿಮ್ಮ ಮುಂದೆ ಕ್ವಶನನ್ನು ಚರ್ಚೆ ಮಾಡಿದ್ದೇನೆ ನೋಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಗುಜರಾತ್ನ ಜಾಮ್ನಗರದಲ್ಲಿ ಡಬ್ಲ್ಯೂ ಎಚ್ ಓ ಗ್ಲೋಬಲ್ ಸೆಂಟರ್ ಫಾರ್ ಟ್ರೆಡಿಷನಲ್ ಮೆಡಿಷನ್ಗೆ ಶಂಕುಸ್ಥಾಪನೆ ಮಾಡಿದರು ಕಾರ್ಯಕ್ರಮದಲ್ಲಿ ಮಾರಿಷಸ್ನ ಪ್ರಧಾನಮಂತ್ರಿ ಪ್ರವಿಂದ್ ಜೊಗ್ನೌತ್ ಡಬ್ಲ್ಯೂ ಎಚ್ ಒ ಮಹಾನಿರ್ದೇಶಕ ಡಾಕ್ಟರ್ ಟೆಡ್ರೋಸ್ ಗೇಬ್ರಿಯಾಸಿಸ್ ಉಪಸ್ಥಿತರಿದ್ದರು ಇನ್ನ ನೆಕ್ಸ್ಟ್ ಕ್ವಶನ್ ನೋಡಿ ಸೊ ನೋಡಿ ದಿ ಬಾಯ್ ಹೂ ರಾಟ್ ಎ ಕಾನ್ಸ್ಟಿಟ್ಯೂಷನ್ ಎ ಪ್ಲೇ ಫಾರ್ ಚಿಲ್ಡ್ರನ್ ಆಫ್ ಹ್ಯೂಮನ್ ರೈಟ್ಸ್ ಎಂಬತಕ್ಕಂಥ ಪುಸ್ತಕದ ಶೀರ್ಷಿಕೆಯನ್ನು ಯಾರು ಬರೆದಿದ್ದಾರೆ ಓಕೆ ದಿ ಬಾಯ್ ಹೂ ರಾಟ್ ಎ ಕಾನ್ಸ್ಟಿಟ್ಯೂಷನ್ ಎ ಪ್ಲೇ ಫಾರ್ ಚಿಲ್ಡ್ರನ್ ಆ್ಯಂಡ್ ಹ್ಯೂಮನ್ ರೈಟ್ಸ್ ಸೊ ಇದಕ್ಕೆ ಸರಿಯಾದಂಥ ಉತ್ತರ ರಾಜೇಶ್ ತಳವಾರ್ ನೋಡಿ ಬುಕ್ಸ್ಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ ನೋಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತೊಂದನೇ ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ರಾಜೇಶ್ ತಳವಾರ್ ಅವರು ರಚಿಸಿದ ಸಂವಿಧಾನವನ್ನು ಬರೆದ ಹುಡುಗ ಮಾನವ ಹಕ್ಕುಗಳ ಮಕ್ಕಳಿಗಾಗಿ ನಾಟಕ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ ಓಕೆ ಸೊ ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡಿ ನೋಡಿ ಹನ್ನೆರಡನೇ ಸೀನಿಯರ್ ಪುರುಷರ ರಾಷ್ಟ್ರೀಯ ಹಾಕಿ ಚಾಂಪಿಯನ್ಶಿಪ್ಪನ್ನು ಯಾವ ತಂಡ ಗೆದ್ದಿದೆ ಹರಿಯಾಣ ಒನ್ ಲೈನರ್ ಕರೆಂಟ್ ಅಫೇರ್ಸ್ ಇನ್ನು ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ಅಂಬಾಸಿಡರ್ ಆಫ್ ಕರ್ನಾಟಕಸ್ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ರಾಬಿನ್ ಹುತ್ತಪ್ಪ ಓಕೆ ಕರ್ನಾಟಕಸ್ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಇನ್ನು ಬೇಟಿ ಬಚಾವೋ ಬೇಟಿ ಪಡಾವೋ ಓಕೆ ಬ್ರಾಂಡ್ ಅಂಬಾಸಿಡರ್ ಆಫ್ ಗುರುಗಾಂವ್ನು ಕೆ ಗುರುಗಾಂವ್ನ ಭೇಟಿ ಬಚಾವೋ ಬೇಟಿ ಪಡಾವೋನೋ ಬ್ರಾ ಒಂದು ರಾಯಭಾರಿಯಾಗಿ ಆಯ್ಕೆಯಾದಂಥವ್ರು ತನಿಷ್ಕಾ ಕೋಟಿಯಾ ಆ್ಯಂಡ್ ರಾಧಿಕಾ ಕೋಟಿಯಾ ಇನ್ನು ಲುಪಿನ್ ಲಿಮಿಟೆಡ್ಸ್ ಶಕ್ತಿ ಕ್ಯಾಂಪೇನ್ಗೆ ಒಂದು ಆಗಿರತಕ್ಕಂಥವ್ರು ಮೇರಿ ಕೋಮ್ ರೀಸೆಂಟಾಗಿ ಲುಪಿನ್ ಲಿಮಿಟೆಡ್ ಆ್ಯಂಡ್ ಶಕ್ತಿ ಕ್ಯಾಂಪೇನ್ಗೆ ಬ್ರಾಂಡ್ ಅಂಬಾಸಿಡರ್ ಆಗಿ ನೇಮಕಗೊಂಡಿದ್ದಾರೆ ಇನ್ನು ಕೆಳಗಿನವರಲ್ಲಿ ಯಾರನ್ನು ಲಾಯ್ಡ್ನ ಪೂರ್ವ ಭಾರತೀಯ ಮಾರುಕಟ್ಟೆಗಳಿಗೆ ಬ್ರಾಂಡ್ ಅಂಬಾಸಿಡರ್ ಆಗಿ ನೇಮಿಸಲಾಗಿದೆ ಸೊ ನೋಡಿ ಊ ಅಮಂಗ್ ದ ಫಾಲೋಯಿಂಗ್ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಇಸ್ ಎ ಬ್ರಾಂಡ್ ಅಂಬಾಸಿಡರ್ ಆಫ್ ಲಾಯ್ಡ್ ಈಸ್ಟರ್ನ್ ಇಂಡಿಯಾ ಮಾರ್ಕೆಟ್ ಸೌರವ್ ಗಂಗೂಲಿ ಇದಕ್ಕೆ ಸರಿಯಾದಂಥ ಉತ್ತರ ಆಗಿದೆ ಸೊ ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿದೆ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ